ಒಂದೇ ಒಂದು ಪ್ರಶ್ನೆ ಕೇಳಬೇಕು ರಜಾಕ್ ಅವರನ್ನ ಹಲಾಲ್ ಅಂದ್ರೆ ಏನು ರಜಾಕ್ ಅವರೇ ಹಲಾಲ್ ಸರ್ಟಿಫಿಕೇಟ್ ನ ನಿಯಮಗಳನ್ನು ನಾನು ನೋಡಿದ್ದೀನಿ ಹಲಾಲ್ ಮಾಡುವಾಗ ಮುಸಲ್ಮಾನ್ ಕೆಲಸದವರೇ ಇರಬೇಕು ಬೇರೆವರು ಇರಬಾರದು ಇಂತಿಂತ ಕೆಲಸಕ್ಕೆ ನೀವು ಹಲಾಲ್ ಕಟ್ ಮಾಡುವಾಗ ಅಲ್ಲಾಹನ ಹೆಸರು ಹೇಳೋದು ಬಿಡಿ ಆದರೆ ಕೋಳಿಯನ್ನು ಸೆಪರೇಟ್ ಮಾಡುವಾಗ ಕೋಳಿಯನ್ನು ಗಾಡಿಯಿಂದ ಇರಿಸುವಾಗ ಮುಸಲ್ಮಾನರೇ ಕೆಲಸಕ್ಕೆ ಇರಬೇಕು ಅಂತ ಹೇಳುವಂತ ಈ ಚಿಂತನೆ ಇದೆಯಲ್ಲ ಹಲಾಲ್ ಅನ್ನೋದನ್ನ ತಂದು ಗಮನಿಸಬೇಕು ನಾನು ಇವತ್ತು ಇಡೀ ಡಿಸ್ಕಷನ್ ಹಲಾಲ್ ಮೇಲೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಯಾಕೆಂದ್ರೆ ಬರೀ ದೇವಸ್ಥಾನ ಬರೀ ಜಾತ್ರೆ ತರಬೇಡಿ ಇವ್ರು ಎಲ್ಲಿವರೆಗೂ ಇದ್ದಾರೆ ಅಂತಂದ್ರೆ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳು ಅವರು ಹಲಾಲ್ ಸರ್ಟಿಫಿಕೇಟ್ ಹಾಕೊಂಡಿದ್ದಾರೆ ಏನರ್ಥ ಇದಕ್ಕೆ ಮುಸಲ್ಮಾನರು ಪ್ರತ್ಯೇಕತಾವಾದ ಮಾಡಬಹುದು ನೀವು ನಮ್ಮ ಹತ್ರ ತಗೊಂಡ್ರೆ ಮಾತ್ರ ಬಿಸ್ನೆಸ್ ಅಂತ ಮುಸಲ್ಮಾನರು ಹೇಳ್ಬೋದು ಆದ್ರೆ ಹಿಂದೂಗಳು ಹೇಳಿದ್ರೆ ಮಾತ್ರ ಅಫೆಂಡ್ ಆಗುತ್ತೆ ಹೆಂಗ್ ಸಾಧ್ಯ ಆಗುತ್ತೆ ಇದು ಹಲಾಲ್ ಸರ್ಟಿಫಿಕೇಟ್ ತಗೊಂಡ್ರೆ ಮಾತ್ರ ನೀವು ಮಾಂಸದ ಹಲಾಲ್ ಸರ್ಟಿಫಿಕೇಟ್ ತಗೊಂಡ್ರೆ ಮಾತ್ರ ಹಾಸ್ಪಿಟಲ್ ಇವ್ರಿಗೆ ಯಾವ ನೈತಿಕ ಅಧಿಕಾರ ಇದೆ ಕೇಳ್ಕೊಳ್ಳೋದದೆ ಹಲಾಲ್ ಸರ್ಟಿಫಿಕೇಟ್ ನ ಬಗ್ಗೆ ಇವತ್ತು ವ್ಯಾಪಕವಾದ ಚರ್ಚೆ ಯಾಕೆ ಹಲಾಲ್ ಬೇಕು ಹಲಾಲ್ ಅಂತ ಯಾಕೆ ಕರಿಬೇಕು ನೀವು ಮುಸಲ್ಮಾನರ ಚೌಕಟ್ಟನ್ನ ಅಲ್ಲಿ ಹಾಕಬಹುದಾದ್ರೆ ಜಾತ್ರೆಯ ಚೌಕಟ್ಟನ್ನ ನಾವು ಯಾಕೆ ಹಾಕಬಾರದು ಹಲಾಲ್ ನಿಮ್ಗೆ ಬೇಕಾದ್ರೆ ಜಾತ್ರೆಯ ಚೌಕಟ್ಟು ನಮಗೂ ಬೇಕು ನೀವು ನಿಮ್ಮ ಮುಸಲ್ಮಾನರ ಐಡೆಂಟಿಟಿ ಅವ್ರ ಬಿಸ್ನೆಸ್ ಉಳಿಸಬೇಕು ಅಂತ ನೀವು ನಿಶ್ಚಯ ಮಾಡೋದಾದ್ರೆ ನಾವು ನಿಶ್ಚಯ ಮಾಡೋದ್ರಲ್ಲಿ ಏನ್ ಪೆಟ್ರೋಲ್ ಡೀಸೆಲ್ ತಗೊಳ್ಳಲ್ವಾ ಏನ್ ಪೆಟ್ರೋಲ್ ಈಗ ಹಲಾಲ್ ಬಗ್ಗೆ ಮಾತಾಡ್ರಿ ಹಲಾಲ್ ಬಗ್ಗೆ ಮಾತಾಡ್ರಿ ಪೆಟ್ರೋಲ್ ಡೀಸೆಲ್ ಬಿಡಿ ಹಲಾಲ್ ಬಗ್ಗೆ ಮಾತಾಡಿ ನಾವು ನಮಗೆ ಮಾರಾಟ ಮಾಡುವಾಗ ನೀವು ಹೇಗ್ ಬೇಕಿದ್ರು ಮಾರಾಟ ಮಾಡ್ತೀರಿ ನಮಗೆ ಮಾರಾಟ ಮಾಡುವಾಗ ಹೇಗ್ ಬೇಕಿದ್ರು ಮಾರಾಟ ಮಾಡ್ತೀರಿ ದುಡ್ಡು ಬೇಕಲ್ಲ ನಿಮ್ಗೆ ಹಿಂದೂಗಳದು ಆದ್ರೆ ನೀವು ನಮ್ಮ ಹತ್ರ ತಗೊಳ್ಬೇಕಾದ ಮಾತ್ರ ಹಲಾಲ್ ಸರ್ಟಿಫಿಕೇಟ್ ಬೇಕು ಅಂತ ಕೇಳ್ತಾರೆ ಇದಕ್ಕೆ ಹಲಾಲ್ ಸರ್ಟಿಫಿಕೇಟ್ ಯಾಕೆ ಮುಸಲ್ಮಾನ ಬೆಂಗಳೂರಿನ ಲುಲು ಮಾಲ್ ಅಲ್ಲಿ ನೋಡಿ ಎಲ್ಲ ಕಡೆ ಮುಸಲ್ಮಾನರನ್ನು ತುಂಬಿಸ್ಕೊಳ್ತೀರಾ ಕೆಲಸಕ್ಕೆ ಒಂದು ಮಸೀದಿ ಆದ್ರೂ ಐ ಹ್ಯಾವ್ ಎ ಕ್ವೆಶ್ಚನ್ ಒಂದು ಮಸೀದಿ ಆದ್ರೂ ಒಂದು ಮಸೀದಿ ಆದ್ರೂ ಅರವಿಂದ್ ಅರವಿಂದ್ ಒಂದು ಮಸೀದಿ ಆದ್ರೂ ಹಿಂದೂಗಳಿಗೆ ಅಂಗಡಿ ಕೊಟ್ಟಿದೆಯಾ ಯಾವ ಮಸೀದಿಯು ಹಿಂದೂ ದೇವಸ್ಥಾನಗಳು ಮುಸಲ್ಮಾನರಿಗೆ ಅಂಗಡಿ ಕೊಡುತ್ತೆ ಸಾವಿರ ಉದಾಹರಣೆಗಳು ನಿಮಗೆ ಮಾತ್ರ ನಮ್ ಬಿಸ್ನೆಸ್ ಬೇಕಾದಾಗ ನೀವು ಎಲ್ಲಿ ಬೇಕಿದ್ರು ನುಗ್ಗಬಹುದು ಆದ್ರೆ ನಮ್ ಬಿಸ್ನೆಸ್ ನಿಮ್ಗೆ ಬೇಕಾದ ಒಳ್ಳೆ ಪಾಯಿಂಟ್ ರೈಸ್ ಮಾಡಿದೀರಾ ಹಲಾಲ್ ವಿಚಾರ ನಾನು ಮಾತಾಡ್ತೀನಿ ನಿಮ್ಮ ಹತ್ರ ಒಂದ್ ನಿಮಿಷ